ಇದ್ರ ಜೊತೆಗೆ ಈಗ ಇನ್ನೊಂದಿಷ್ಟು ಬ್ರೇಕಿಂಗ್ ಬರ್ತಾ ಇದೆ. ಶಿವಾನಂದ್ ಪಾಟೀಲ್ ಫ್ಲೋನಲ್ಲಿ ಹೇಳಿದ್ದಾರಷ್ಟೇ, ಯಾಕೆ ಕಾಂಗ್ರೆಸ್ ನಾಯಕರ ಡಿಫೆಂಡೆನ್ಸ್ ಕೂಡ ಶುರು ಆಗ್ತಾ ಇದೆ. ಶಿವಾನಂದ್ ಪಾಟೀಲ್ ಮಿಸ್ಟೇಕ್ ಆಗಿ ಮಾತನಾಡಿರಬೇಕು ಅಂತ ಈಗ ಕಾಂಗ್ರೆಸ್ನ ನಾಯಕರು ಮಾತನಾಡ್ತಿದ್ದಾರೆ. ರೈತರ ಬಗ್ಗೆ ಕಾಳಜಿ ಇದೆ ಅಂತಾಗ ಭೈರತಿ ಸುರೇಶ್, ಸಚಿವ ಭೈರತಿ ಸುರೇಶ್ ಅವರೀಗ ಶಿವಾನಂದ್ ಪಾಟೀಲ್ ಪರವಾಗಿ ಮಾತನಾಡಿದ್ದಾರೆ. ಶಿವಾನಂದ್ ಪಾಟೀಲ್ ಅವರು ಫ್ಲೋನಲ್ಲಿ ಈ ಥರ ಹೇಳಿದ್ದಾರಷ್ಟೇ, ಅದನ್ನು ತುಂಬ ಗಂಭೀರವಾಗಿ ಸ್ವೀಕರಿಸಬೇಡಿ ಅನ್ನುವಂಥ ದಾಟಲ್ಲಿ ಮಾತನಾಡಿದ್ದಾರೆ. ಶಿವಾನಂದ್ ಪಾಟೀಲ್ ಮಿಸ್ಟೇಕ್ ಆಗಿ ಮಾತನಾಡಿರಬೇಕು ಅಂತ ಈಗ ಸಮರ್ಥನೆಯನ್ನು ಮಾಡ್ಕೋತಾ ಇದ್ದಾರೆ. ಆ ಥರ ಏನು ಹೇಳಿಲ್ಲ, ಫ್ಲೋಲ್ ಹೇಳಿರ್ಬೇಕಷ್ಟೇ. ಯಾಕಂದರೆ ಶಿವಾನಂದ್ ಪಾಟೀಲ್ರು ಸಹ ರೈತ ಕುಟುಂಬದಿಂದನೇ ಬಂದಿರೋರು, ಅವರೇನು ಸಿಟಿ ಏನು ಹುಡ್ದವರಲ್ಲ, ಅವರು ಹಳ್ಳಿಯಿಂದನೇ ಹುಡ್ದವರು. ಏನೋ ಮಿಸ್ಟೇಕ್ ಆಗಿ ಮಾತಾಡಿರ್ಬೇಕು, ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆದರೆ ರೈತರ ಬಗ್ಗೆ ಅವ್ರ ಕಾಳಜಿ ಇದೆ, ಏನೋ ಮಾತಾಡಿರೋದ್ರಲ್ಲಿ ಏನಾದರೂ ಸ್ವಲ್ಪ ನೆವರ್ ನೆವರ್ ನೋಡಿ, ರೈತರು ಈ ದೇಶದ ಬೆನ್ನೆಲುಬು, ನಾವೆಲ್ಲರೂ ರೈತರ ಕುಟುಂಬದಿಂದನೇ ಬಂದಿರೋದು. ಹೀಗೆ ರೈತರು ಯಾವತ್ತೂ ಯಾರಿಗೂ ಕಾಯೋರಲ್ಲ. ನಮ್ಮ ದೇಶದಲ್ಲಿ ರೈತರಿಗಿರುವಂಥ ಸ್ವಾಭಿಮಾನ ಬೇರೆ ಯಾರಿಗೂ ಇಲ್ಲ. ಆ ಥರ ಇದು ಭೈರತಿ ಸುರೇಶ್ ಅವರು ಹೇಳ್ತಾ ಇರುವಂಥ ಮಾತು. ಸರ್ಕಾರದ ಪರವಾಗಿ ಸರ್ಕಾರದ ಸಚಿವರೀಗ ಶಿವಾನಂದ್ ಪಾಟೀಲ್ ಅವರ ನೆರವಿಗೆ ಧಾವಿಸಿದ್ದಾರೆ, ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಅಂದರೆ ಇನ್ ದ ಸೆನ್ಸ್ ಅವರು ಯಾವುದೋ ಫ್ಲೋನಲ್ಲಿ ಹೇಳಿದ್ದಾರೆ, ಅದರರ್ಥ ಅವರು ರೈತ ವಿರೋಧಿ ಅಂತ ಅಲ್ಲ, ಅವರು ಫ್ಲೋನಲ್ಲಿ ಹೇಳಿದ್ದಾರೆ, ಏನೋ ಮಿಸ್ಟೇಕ್ ಆಗಿರ್ಬೋದು ಅಷ್ಟೇ. ಆದರೆ ರೈತರು ಯಾವುದೇ ಕಾರಣಕ್ಕೂ ಇಂಥ ಬರಗಾಲಕ್ಕೋಸ್ಕರ ಕಾಯಲ್ಲ, ಅವರಷ್ಟು ಸ್ವಾಭಿಮಾನಿ ಯಾರೂ ಇಲ್ಲ ಅಂತ ಈಗ ಸಮರ್ಥನೆಯನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಶಿವಾನಂದ್ ಪಾಟೀಲ್ ಪರವಾಗಿ ಬ್ಯಾಟನ್ನು ಬೀಸಿದ್ದಾರೆ. ಸಮರ್ಥನೆ ಅನ್ನೋದಕ್ಕಿಂತ ರೈತರ ಬದುಕನ್ನು ವಿಶ್ಲೇಷಣೆ ಮಾಡ್ತಾ, ಅವರ ಹೇಳಿಕೆಯನ್ನು ವಿಶ್ಲೇಷಣೆ ಮಾಡ್ತಾ ಭೈರತಿ ಸುರೇಶ್ ಅವರು ಮಾತನಾಡಿದ್ದಾರೆ. ಅವ್ರು ಮಾತನಾಡ್ತಾ ಎಲ್ಲೋ ಒಂದು ದಾಟಿಯಲ್ಲಿ, ಮಾತಿನ ದಾಟಿಯಲ್ಲಿ, ಮಾತಿನ ಓಗದಲ್ಲಿ ಬಂದ್ಬಿಟ್ಟಿದೆ ಅಷ್ಟೇ. ಆದರೆ ಅದರ ಅರ್ಥ ಅವ್ರು ರೈತ ವಿರೋಧಿ ಅಂತಲ್ಲ. ಇಷ್ಟಕ್ಕೂ ಶಿವಾನಂದ್ ಪಾಟೀಲ್ ಅವರು ಬಂದಿರೋದಕ್ಕೂ ಸಹ ರೈತಾಪಿ ವರ್ಗದಿಂದಲೇ, ರೈತಾಪಿ ವರ್ಗ ಕುಟುಂಬದಿಂದಲೇ ಅವ್ರು ಬಂದಿರುವಂಥದ್ದು. ಹೀಗಾಗಿ ನಾವೆಲ್ಲರೂ ಕೂಡ ರೈತರ ಹಿನ್ನೆಲೆ ಇರುವಂಥ, ರೈತ ಕುಟುಂಬದ ಹಿನ್ನೆಲೆಯಿಂದನೇ ಬಂದವರು. ನಮ್ಗೆ ಯಾರಿಗೂ ಕೂಡ ರೈತರ ಮೇಲೆ ಅಗೌರವ ಇಲ್ಲ. ರೈತರು ಯಾವತ್ತಿದ್ದರೂ ಕೂಡ ಈ ಸ್ವಾಭಿಮಾನದ ವಿಚಾರ ಬಂದಾಗ ಅವರಷ್ಟು ಸ್ವಾಭಿಮಾನಿ ಯಾರೂ ಕೂಡ ಇಲ್ಲ ಅಂತ ಹೇಳ್ತಿದ್ದಾರೆ.